ಸ್ನೇಹಿತರೆ ಹಣ ಸಂಪಾದಿಸೋದು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಮುಖ್ಯ ಆಗುತ್ತೆ ಅದನ್ನ ಬಚಾವ್ ಮಾಡಿ ಇಡೋದು 2011 ರ ಕೆಬಿಸಿ ನ 5ನೇ ಸೀಸನ್ ನ ವಿನ್ನರ್ ಆಗಿರೋ ಸುಶೀಲ್ ಕುಮಾರ್ ಕೆಲವೇ ವರ್ಷಗಳಲ್ಲಿ ಬ್ಯಾಂಕ್ರಪ್ಟ್ ಆಗ್ತಾರೆ ಅಂದ್ರೆ ತನ್ನ ಬ್ಯಾಂಕ್ ಅಲ್ಲಿ ಇರೋ ಹಣನ ಎಲ್ಲಾ ಕಳ್ಕೊಂಡು ಬಡವನಾಗ್ತಾನೆ ಆದ್ರೆ ಯಾಕೆ ಯಾಕಂದ್ರೆ ಇದರ ಕಾರಣ ಸುಶೀಲ್ ಕುಮಾರ್ ಅವನು ಹಣದ ಸೈಕಾಲಜಿ ಮನೋವಿಜ್ಞಾನನ ಅರ್ಥ ಮಾಡ್ಕೊಳ್ಳಿಲ್ಲ ಅವರ ಜನರಲ್ ನಾಲೆಡ್ಜ್ ಇಂದ ಗೆದ್ದಿರೋ ಹಣನ ಅವರ ಫೈನಾನ್ಷಿಯಲ್ ನಾಲೆಡ್ಜ್ ನ ಕಡಿಮೆ ಇರೋದ್ರಿಂದ ಅದನ್ನ ಉಡಾಯಿಸಿ ಕಂಗಾಲಾಗಿ ರೋಡ್ಗೆ ಬಂದ ಅದಕ್ಕೆ ಜನರಲ್ ನಾಲೆಡ್ಜ್ ಗಿಂತ ಇದು ತುಂಬಾ ಮುಖ್ಯ ನಿಮ್ಮ ಹತ್ರ ಹಣಕಾಸಿನ ನಾಲೆಡ್ಜ್ ಇರೋದು ನಿಮಗೆ ಗೊತ್ತು ಗೊತ್ತಿಲ್ಲದೇನೋ ನಿಮ್ಮ ಮುಖಾಮುಖಿ ಹಣದ ಜೊತೆ ಬಿದ್ದೇ ಬಿಳುತ್ತೆ ಅದಕ್ಕೆ ಒಳ್ಳೆದು ನೀವು ಹಣದ ಸೈಕಾಲಜಿ ಹಣದ ಮನೋವಿಜ್ಞಾನನ ತಿಳ್ಕೊಳ್ಳಿ ಮತ್ತೆ ಅದನ್ನ ನಿಭಾಯಿಸುವ ರೀತಿಗಳು ಕಲಿಯಿರಿ ನಿಮಗೆ ಏನಾದರೂ ದುಡ್ಡನ್ನ ಮಾಡಬೇಕು ಅದರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಲಿದೆ ಇದನ್ನ ಯಾವುದೇ ಯೂನಿವರ್ಸಿಟಿ ಸ್ಕೂಲ್ ಕಾಲೇಜ್ ಹೇಳಕೊಡಲ್ಲ ದ ಸೈಕಾಲಜಿ ಆಫ್ ಮನಿ ಹೇಳಕೊಡುತ್ತೆ ಹಣ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಗೆ ಕೆಲವರು ತುಂಬಾ ಕಡಿಮೆ ಕೆಲಸ ಮಾಡಿ ತುಂಬಾ ಹೆಚ್ಚು ಹಣ ಸಂಪಾದಿಸುತ್ತಾರೆ ಆದರೆ ಕೆಲವರು ತುಂಬಾ ಜಾಸ್ತಿ ಶ್ರಮಪಟ್ಟು ತುಂಬಾ ಕಡಿಮೆ ಹಣ ಸಂಪಾದಿಸುತ್ತಾರೆ ಅದಕ್ಕೆ ಸ್ನೇಹಿತರೆ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ದ ಸೈಕಾಲಜಿ ಆಫ್ ಮನಿ ಬುಕ್ ಇಂದ 8 ಲೈಫ್ ಚೇಂಜಿಂಗ್ ಬಿಗ್ ಐಡಿಯಾಸ್ ಹೇಳ್ತಾ ಇದೀನಿ ಸೋ ಈ ವಿಡಿಯೋನ ಕೊನೆ ತನಕ ಗಮನ ಇಟ್ಟು ಕೇಳಿ ಅದಕ್ಕೆ ತಡ ಮಾಡದೇನೆ ಡೈರೆಕ್ಟ್ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಮಾತಾಡೋಣ ಮತ್ತೆ ಮೊದಲ ಬಿಗ್ ಐಡಿಯಾ ಇದೆ ಯು ಡೋಂಟ್ ನೋ ಎವ್ರಿಥಿಂಗ್ ನಾವು ಎಲ್ಲವನ್ನ ತಿಳ್ಕೊಂಡಿಲ್ಲ ನಾವು ನಮ್ಮ ಎಕ್ಸ್‌ಪೀರಿಯನ್ಸ್ ನ ಆಧಾರದ ಮೇಲೆ ಅನಿಸಿಕೆಗಳನ್ನು ಹೇಳ್ತೀವಿ ಸ್ವಲ್ಪನೇ ಎಕ್ಸ್‌ಪೀರಿಯನ್ಸ್ ಮೇಲೆ ಸಾಕಷ್ಟು ಜನ ಇದನ್ನ ಒಪ್ಪಿಕೊಳ್ಳುತ್ತಾರೆ ನನಗೆ ಈ ಜಗತ್ತಿನ ಬಗ್ಗೆ ಎಲ್ಲಾ ಗೊತ್ತಿದೆ ಅಂತ ಆದರೆ ಅವರು ಇದನ್ನ ಮರೆತು ಹೋಗ್ತಾರೆ ಈ ಜಗತ್ತಲ್ಲಿ 800 ಕೋಟಿ ಜನ ಇದ್ದಾರೆ ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಬೇರೆ ಬೇರೆ ಅನಿಸಿಕೆಗಳಿದೆ ಮತ್ತೆ ಪ್ರತಿಯೊಬ್ಬರು ತಮ್ಮ ಜಗತ್ತಲ್ಲಿ ಸರಿಯಾಗಿದ್ದಾರೆ ಒಂದು ಅವರಿಗೆ ಇಷ್ಟ ಆಗಿತ್ತು ಬಹುಶಃ ಅದು ಬೇರೆಯವರಿಗೆ ಹುಚ್ಚುತನ ಅನಿಸಬಹುದು ದ ಸೈಕಾಲಜಿ ಆಫ್ ಮನಿ ಬುಕ್ ನ ಆಥರ್ ಮಾರ್ಗನ್ ಹೌಸರ್ ಹೇಳ್ತಾರೆ ಹಣದ ಬಗ್ಗೆ ಇರೋ ನಿಮ್ಮ ಎಕ್ಸ್‌ಪೀರಿಯನ್ಸ್ ಈ ಜಗತ್ತಲ್ಲಿ ಏನಲ್ಲ ಆಗಿದ್ಯೋ ಅದರ ನಿಮಗೆ 0.001% ಎಕ್ಸ್‌ಪೀರಿಯನ್ಸ್ ಇರಬಹುದು ಆದರೆ 80% ಎಕ್ಸ್‌ಪೀರಿಯನ್ಸ್ ನಿಮ್ಮ ಅದಾಗಿರುತ್ತೆ ಅದನ್ನ ನೀವು ಯೋಚನೆ ಮಾಡ್ತಿರೋ ಈ ಜಗತ್ತು ಹೇಗೆ ನಡೆಯುತ್ತೆ ಅಂತ ಅಂದ್ರೆ ಸುಲಭವಾದ ಭಾಷೆಯಲ್ಲಿ ಹೇಳಿದ್ರೆ ನಾವು ಅದನ್ನೇ ಒಪ್ಪುತ್ತೀವಿ ಅದು ನಮ್ಮ ನಂಬಿಕೆಯಲ್ಲಿ ಕೂತಿದ್ಯೋ ಯಾವ ರೀತಿ ಅಂದ್ರೆ ಯಾವುದಾದ್ರು ಒಬ್ಬ ಅಂಕಲ್ಗೆ 20 ವರ್ಷಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ನಷ್ಟ ಆಗಿದ್ರೆ ಈಗ ಅವರು ಇದನ್ನ ಒಪ್ಪಿಕೊಂಡು ಕೂರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರಿ ನಷ್ಟನೇ ಆಗುತ್ತೆ ಅಂತ ಮತ್ತೆ ಇದೇ ರೀತಿ ಯಾರ್ದಾದ್ರೂ ಮಾಮನಿಗೆ ರಿಯಲ್ ಎಸ್ಟೇಟ್ ಅಲ್ಲಿ ನಷ್ಟ ಆಗಿದ್ರೆ ನಾವು ಇದನ್ನ ಒಪ್ಪಿಕೊಂಡು ಕೂರ್ತೀವಿ ಈ ರಿಯಲ್ ಎಸ್ಟೇಟ್ ಅಲ್ಲಿ ನಷ್ಟನೇ ಆಗುತ್ತೆ ಅಂತ ಮತ್ತೆ ಯಾರ್ದಾದ್ರೂ ಅಣ್ಣನ ಬಿಸಿನೆಸ್ ಮುಳುಗೋದ್ರೆ ನಾವು ಇದನ್ನ ಒಪ್ಪಿಕೊಂಡು ಕೂರ್ತೀವಿ ಈ ಬಿಸಿನೆಸ್ ಅಂತೂ ಮಾಡಲೇಬಾರದು ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ 1970 ರಲ್ಲಿ ಹುಟ್ಟಿರೋ ಜನರು ಇಂಡೆಕ್ಸ್ ಫಂಡ್ ಹಾರೋದನ್ನ ನೋಡಿರಬಹುದು ಮತ್ತೆ ಅವರಿಗೆ ಇಂಡೆಕ್ಸ್ ಫಂಡ್ ಎಲ್ಲಕ್ಕಿಂತ ಅಟ್ರಾಕ್ಟಿವ್ ಅನ್ಸಿರಬಹುದು ಬದಲಿಗೆ 90s ಅಲ್ಲಿ ಹುಟ್ಟಿರೋ ಜನರಿಗೆ ಕ್ರಿಪ್ಟೋ ಕರೆನ್ಸಿ ಅಟ್ರಾಕ್ಟ್ ಮಾಡಿರಬಹುದು ಅಂದ್ರೆ ಹೇಳೋ ಅರ್ಥ ಏನಂದ್ರೆ ನೀವು ನಿಮ್ಮನ್ನ ಲಿಮಿಟ್ ಮಾಡಬಾರದು ನೀವು ನಿಮ್ಮ ಎಕ್ಸ್‌ಪೀರಿಯನ್ಸ್ ನ ಆಧಾರದ ಮೇಲೆ ನಿಮ್ಮ ಫೈನಾನ್ಷಿಯಲ್ ಡಿಸಿಷನ್ ತಗೊಳ್ಳಬಾರದು ಬದಲಿಗೆ ನೀವು ಫೈನಾನ್ಷಿಯಲ್ ಪುಸ್ತಕ ಓದಬೇಕು ವಿಡಿಯೋಸ್ ನೋಡಬೇಕು ಮತ್ತೆ ಸೆಮಿನಾರ್ಸ್ ಅಟೆಂಡ್ ಮಾಡಬೇಕು ಎಲ್ಲಿಂದಾನೋ ನೀವು ಬೇರೆವರ ಎಕ್ಸ್‌ಪೀರಿಯನ್ಸ್ ಇಂದ ಕಲಿಯಬಹುದು ಎಲ್ಲಿಂದಾನೋ ನಿಮಗೆ ಪ್ರತಿಯೊಂದು ಇನ್ಫರ್ಮೇಷನ್ ಸಿಗುತ್ತೋ ನೀವು ಪೂರ್ತಿ ಪ್ರಯತ್ನ ಪಡಬೇಕು ಅಲ್ಲಿಂದ ಆ ಇನ್ಫರ್ಮೇಷನ್ ತಗೊಳ್ಳೋದಕ್ಕೆ ಮತ್ತೆ ಅದಾದ ಮೇಲೆ ನೀವು ನಿಮ್ಮ ಫೈನಾನ್ಷಿಯಲ್ ಡಿಸಿಷನ್ ನಿರ್ಧಾರನ ಈ ಇನ್ಫರ್ಮೇಷನ್ ಮತ್ತೆ ಎಕ್ಸ್‌ಪೀರಿಯನ್ಸ್ ನ ಆಧಾರದ ಮೇಲೆ ತಗೋಬೇಕು ಇಮೋಷನ್ ನ ಆಧಾರದ ಮೇಲಲ್ಲ ಸೆಕೆಂಡ್ ಬಿಗ್ ಐಡಿಯಾ ನಥಿಂಗ್ ಇಸ್ ಆಸ್ ಗುಡ್ ಆರ್ ಆಸ್ ಬ್ಯಾಡ್ ಆಸ್ ಇಟ್ ಸೀಮ್ಸ್ ಈ ಜಗತ್ತು ಎಷ್ಟು ಕಾಂಪ್ಲಿಕೇಟೆಡ್ ಅಂದ್ರೆ ಇದನ್ನ ನಮ್ಮ ಮೈಂಡ್ ಕೂಡ ಪೂರ್ಣ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಆಗಲ್ಲ ಮತ್ತೆ ಆಲ್ಮೋಸ್ಟ್ ನಮ್ಮ ಆಕ್ಷನ್ ನ ರಿಸಲ್ಟ್ ನಮ್ಮ ಕೈಯಲ್ಲಿ ಇರೋದಿಲ್ಲ ನಮ್ಮ ರಿಸಲ್ಟ್ಸ್ ಮೇಲೆ ನಮ್ಮ ಯಾವುದೇ ಕಂಟ್ರೋಲ್ ಇರೋದಿಲ್ಲ ಯಾವ ರೀತಿ ಅಂದ್ರೆ ಅನ್ಕೊಳ್ಳಿ ಒಬ್ಬ ಆಂಟರ್ಪ್ರಿನರ್ ಇದ್ದಾನೆ ಅವನು ಒಂದು ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ ನೇ ತಯಾರಿಸ್ತಾ ಈಗ ಅವನಿಗೆ ಅನಿಸ್ತಿದೆ ಟೈಮಿಂಗ್ ನೂ ಸರಿಯಾಗಿದೆ ಮತ್ತೆ ಗ್ರಾಹಕರ ಅದರ ಮೇಲೆ ಸೆಂಟಿಮೆಂಟ್ ಇದೆ ಅಂತ ಆದರೆ ಒಂದು ದುರಂತ ಬಂದ್ಬಿಡುತ್ತೆ ಮತ್ತೆ ಅವನ ಎಲ್ಲಾ ಮಾರ್ಕೆಟ್ ಡಿಸ್ಟರ್ಬ್ ಆಗೋಗುತ್ತೆ ಮತ್ತೆ ಆಂಟರ್ಪ್ರಿನರ್ ಪ್ಲಾನ್ ವೇಸ್ಟ್ ಆಗೋಗುತ್ತೆ ಯಾವ ರೀತಿ 2020 ರ ನಡುವೆ ಕೋವಿಡ್ ಬಂತು ಈ ರೀತಿ ರಿಸ್ಕ್ ನ ಯಾರು ಅಂದಾಜು ಹಾಕೋದಕ್ಕೆ ಆಗಲ್ಲ ಅದಕ್ಕೆ ಮಾರ್ಗನ್ ಹೌಸರ್ ಹೇಳ್ತಾರೆ ನಥಿಂಗ್ ಇಸ್ ಆಸ್ ಗುಡ್ ಆರ್ ಆಸ್ ಬ್ಯಾಡ್ ಆಸ್ ಇಟ್ ಸೀಮ್ಸ್ ಅಂದ್ರೆ ಯಾವುದು ನಿಮಗೆ ಎಷ್ಟು ಚೆನ್ನಾಗಿ ಅಥವಾ ಎಷ್ಟು ಕೆಟ್ಟದಾಗಿ ಕಾಣುತ್ತೋ ಅದು ಆ ರೀತಿ ಇರೋದಿಲ್ಲ ಯಾವಾಗಲಾದರೂ ನೀವು ನಿಮ್ಮ ಫೈನಾನ್ಷಿಯಲ್ ಡಿಸಿಷನ್ ತಗೋತಿರೋ ಅದು ನಿಮಗೋಸ್ಕರ ಅಥವಾ ಬೇರೆಯವರಿಗೋಸ್ಕರ ನೀವು ಅದರಲ್ಲಿ ಲಕ್ ಮತ್ತೆ ರಿಸ್ಕ್ ನ ಗಮನದಲ್ಲಿ ಇಡಬೇಕು ಯಾವುದಾದ್ರೂ ಒಂದು ಸಕ್ಸಸ್ ನ ಸ್ಟೋರಿ ನೋಡಿ ಅಥವಾ ಕೇಳಿ ಅದರ ಮೇಲೆ ನಿರ್ಧಾರ ತಗೋಬಾರದು ಅಥವಾ ಯಾರದಾದರೂ ಒಂದು ಫೇಲ್ಯೂರ್ ನ ನೋಡಿ ಐಡಿಯಾನೂ ಕೂಡ ಕಡೆಗಣಿಸಬಾರದು ಈ ರೀತಿನೂ ಇರಬಹುದು ಅವರಿಗೆ ಹೊರಗಿನ ಯಾವುದೋ ಒಂದು ದುರಂತದಿಂದ ಅದರ ಕಾರಣದಿಂದ ಸಕ್ಸಸ್ ಸಿಕ್ಕಿದ್ಯೋ ಅಥವಾ ಫೇಲ್ಯೂರ್ ಸಿಕ್ಕಿದ್ಯೋ ಅದನ್ನ ನೋಡಿ ನೀವು ಜಡ್ಜ್ ಮಾಡಬಾರದು ಆದರೆ ನೀವು ನಿಮ್ಮ ಗೋಲ್ಸ್ ಗುರಿ ತನಕ ತಲುಪೋದಕ್ಕೆ ಕೆಲಸ ಮಾಡ್ತಿರಬೇಕು ತಪ್ಪುಗಳಿಂದ ಕಲಿತಿರಬೇಕು ನಿಮ್ಮ ಮತ್ತೆ ಬೇರೆಯವರಿಂದನೂ ಕೂಡ ಬೇರೆಯವರ ತಪ್ಪುಗಳಿಂದ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಏನಾದರೂ ನೀವು ಬರೀ ನಿಮ್ಮ ತಪ್ಪುಗಳಿಂದ ಕಲಿತರೆ ಆಗ ನಿಮ್ಮ ಲೈಫ್ ಏ ಸಾಕಾಗಲ್ಲ ಮತ್ತೆ ಯಾವತ್ತೂ ಸಕ್ಸಸ್ ನಿಮ್ಮ ತಲೆ ಮೇಲೆ ಹತ್ತೋದಕ್ಕೆ ಬಿಡಬೇಡಿ ಮತ್ತೆ ಫೇಲ್ಯೂರ್ ಇಂದ ನಿಮ್ಮ ಧೈರ್ಯನ ಯಾವತ್ತೂ ಕಳ್ಕೊಬಾರದು ಮೂರನೇ ಐಡಿಯಾ ಇದೆ ಹೌ ಮಚ್ ಇಸ್ ಎನಫ್ ಫಾರ್ ಯು ಈ ಎಕಾನಮಿನಲ್ಲಿ ಮತ್ತೆ ಜೊತೆಗೆ ಅದರ ಇನ್ಫ್ಲೇಷನ್ ಅಲ್ಲಿ ಒಂದು ಜಾಬ್ ಮೇಲೆ ಡಿಪೆಂಡ್ ಆಗೋದು ಒಳ್ಳೆ ಐಡಿಯಾ ಅಲ್ಲ ಒಂದು ಸೈಡ್ ಹಸಲ್ ಇರೋದು ತುಂಬಾ ಒಳ್ಳೇದು ಮತ್ತೆ ಅದಕ್ಕಿಂತ ತುಂಬಾ ಒಳ್ಳೇದು ನಿಮ್ಮ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ ಇರೋದು ಆದರೆ ನಿಮಗೆ ನೀವು ಕೇಳ್ಕೊಳ್ಳಿ ನಿಮಗೆ ಎಷ್ಟು ದುಡ್ಡು ಸಾಕು ಅಂತ ಯಾಕಂದ್ರೆ ಸದಾ ದುಡ್ಡಿಂದೆ ಓಡೋದು ನಿಮ್ಮ ಮೆಂಟಲ್ ಹೆಲ್ತ್ ಗೆ ಸರಿಯಲ್ಲ ಈ ಮೈಂಡ್ ಸೆಟ್ ನಿಮಗೆ ದುರಾಸೆ ಕಡೆಗೆ ಕರ್ಕೊಂಡೋಗುತ್ತೆ ಮತ್ತೆ ದುರಾಸೆ ಒಳ್ಳೆ ಒಳ್ಳೆ ಸ್ಮಾರ್ಟ್ ಜನರನ್ನ ಬರ್ಬಾದ್ ಮಾಡಿದೆ ಈ ಬಲೆಯಿಂದ ಬಚಾವ್ ಆಗೋದಕ್ಕೆ
ಆಥರ್ ಮಾರ್ಗನ್ ಹೋಸಲ್ ಎರಡು ಪ್ರಾಕ್ಟಿಕಲ್ ದಾರಿ ಹೇಳ್ತಾರೆ. ನಂಬರ್ ಒನ್, ಸ್ಟಾಪ್ ಮೂವಿಂಗ್ ದ ಗೋಲ್ ಪೋಸ್ಟ್. ನಿಮಗೆ ನೀವು ಒಂದು ಫಿಕ್ಸ್ ಫೈನಾನ್ಷಿಯಲ್ ಗೋಲ್ ಗುರಿನ ನಿರ್ಧಾರ ಮಾಡಿ, ಮತ್ತೆ ಯಾವಾಗ ನೀವು ಅದನ್ನ ಅಚೀವ್ ಮಾಡ್ತಿರೋ ಆಗ ಆರಾಮ್ ಮಾಡಿ. ನಿಮ್ಮ ಹಾರ್ಡ್ ವರ್ಕ್ ಇಂದ ಸಿಕ್ಕಿರೋ ರಿಸಲ್ಟ್ ನ ಎಂಜಾಯ್ ಮಾಡಿ. ನೀವು ಅಲ್ಲಿ ತನಕ ಖುಷಿಯಾಗಿರ್ತೀರಾ ಎಲ್ಲಿ ತನಕ ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ನಿಯಂತ್ರಣದಲ್ಲಿ ಇಡ್ತಿರೋ. ನಂಬರ್ ಟೂ, ನೆವರ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ಈ ನಿಮ್ಮ ಲೈಫ್ ನಿಮ್ಮದು, ನೀವು ಇಲ್ಲಿ ತನಕ ಬಂದಿರೋ ಥಾಟ್ಸ್ ನಿಮ್ಮದು, ಒಪಿನಿಯನ್ಸ್ ನಿಮ್ದು, ಡಿಸಿಷನ್ಸ್ ನಿಮ್ದು. ಅದಕ್ಕೆ ನಿಮ್ಮನ್ನ ಬೇರೆಯವರಿಂದ ಕಂಪೇರ್ ಮಾಡೋ ಸವಾಲೇ ಇಳ್ಬಾರ್ದು. ಬೇರೆಯವರಿಂದ ನಿಮ್ಮನ್ನ ನೀವು ಕಂಪೇರ್ ಮಾಡಿದ್ರೆ ಆಗ ನಿಮಗೆ ಹೊಟ್ಟೆ ಕಿಚ್ಚು ಬರುತ್ತೆ, ಮತ್ತೆ ನಿಮ್ಮ ಮೆಂಟಲ್ ಪೀಸ್ ಕೂಡ ಮುಗಿದೋಗುತ್ತೆ. ಫೋರ್ತ್ ಬಿಗ್ ಐಡಿಯಾ, ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಕಂಪೌಂಡಿಂಗ್. ಈ ಯೂನಿವರ್ಸ್ ಅಲ್ಲಿ ಒಂದು ಪ್ರೊಸೆಸ್ ನಡೆಯುತ್ತೆ, ಅದರ ಪ್ರಕಾರ ನಿಮ್ಮ ಒಂದು ಹೆಜ್ಜೆಯ ರಿಸಲ್ಟ್ ನಿಮ್ಮ ಮತ್ತೊಂದು ಹೆಜ್ಜೆಯ ಮೆಟೀರಿಯಲ್ ತರ ಇರುತ್ತೆ. ಯಾವ ರೀತಿ ಅಂದ್ರೆ, ನೀವು ಆ ಹರಿತಾ ಇರೋ ನೀರಿನ ಬಗ್ಗೆ ಯೋಚನೆ ಮಾಡಿ, ಅದು ಸಮಯ ಕಳೆದಂತೆ ಆ ಕಲ್ಲಿನ ಶೇಪ್ನೆ ಬದಲಿಸುತ್ತೆ. ಆಥರ್ ಮಾರ್ಗನ್ ಹೌಸಲ್ಲಿ ಹೇಳ್ತಾರೆ, ಆಸ್ತಿ ಅಂತಸ್ತು ಮಾಡೋದಕ್ಕೆ ಸಿಮಿಲರ್ ಪ್ಯಾಟರ್ನ್ ಫಾಲೋ ಮಾಡಬೇಕು ಅಂತ. ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡೋದು ಮುಖ್ಯನೇ, ಆದ್ರೆ ದೊಡ್ಡ ಆಸ್ತಿ ಮಾಡೋದಕ್ಕೆ ಈ ಮಾತಿನ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ವರ್ಷಗಳಿಂದ ಇನ್ವೆಸ್ಟೆಡ್ ಆಗಿದ್ದೀರಾ ಅಂತ. ವಾರನ್ ಬಫೆಟ್ ನ ವೆಲ್ತ್ $84 billion ಇದೆ, ಅದರಲ್ಲಿ $18 billion ನ ಅವರು 65 ವರ್ಷ ಆದ್ಮೇಲೆ ಸಂಪಾದಿಸಿದ್ರು. ಈಗ ನಡೀರಿ, ಜಿಮ್ ಸೈಮನ್ಸ್ ಮತ್ತೆ ವಾರನ್ ಬಫೆಟ್ ಅವರ ಅಚೀವ್ಮೆಂಟ್ ನ ಕಂಪೇರ್ ಮಾಡಿ ನೋಡೋಣ. ಜಿಮ್ ಸೈಮನ್ಸ್ ನ ಗ್ರೇಟೆಸ್ಟ್ ಇನ್ವೆಸ್ಟರ್ ಇನ್ ದ ವರ್ಲ್ಡ್ ಅಂತಾನು ಕರೀತಾರೆ, ಯಾಕಂದ್ರೆ ಅವರು ತಮ್ಮ ಕ್ಯಾಪಿಟಲ್ ಮೇಲೆ 66% ನ ರಿಟರ್ನ್ ಜನರೇಟ್ ಮಾಡಿದ್ದಾರೆ, ಮತ್ತೆ ಬೇರೆ ಕಡೆ ವಾರನ್ ಬಫೆಟ್ ಕೇವಲ 27% ರಿಟರ್ನ್ ಜನರೇಟ್ ಮಾಡಿದ್ದಾರೆ. ಈ ನಂಬರ್ ನೋಡಿ ಅನ್ಸುತ್ತೆ ಸೈಮನ್ಸ್ ವೆಲ್ತ್ ವಾರನ್ ಬಫೆಟ್ ಅವರ ವೆಲ್ತ್ ಗಿಂತ ತುಂಬಾ ಜಾಸ್ತಿ ಇರ್ಬೋದು ಅಂತ, ಆದ್ರೆ ಅದು ಈ ರೀತಿ ಇಲ್ಲ. ವಾರನ್ ಬಫೆಟ್ ಜಿಮ್ ಸೈಮನ್ಸ್ ಗಿಂತ ತುಂಬಾ ಶ್ರೀಮಂತರು. ಇದಕ್ಕೆ ಕಾರಣ ಏನಿರ್ಬೋದು ಗೊತ್ತಾ? ಹೌದು, ಕಂಪೌಂಡಿಂಗ್. ಎಲ್ಲೇ ಸೈಮನ್ಸ್ 50 ವರ್ಷದ ವಯಸ್ಸಿನಲ್ಲಿ ಇನ್ವೆಸ್ಟಿಂಗ್ ಮಾಡಿದ್ರು, ಅಲ್ಲೇ ವಾರನ್ ಬಫೆಟ್ ಕೇವಲ 10 ವರ್ಷದ ವಯಸ್ಸಿನಲ್ಲಿ ಇನ್ವೆಸ್ಟಿಂಗ್ ಶುರು ಮಾಡಿದ್ರು. ಚಿಕ್ಕ ಚಿಕ್ಕ ಪ್ರಯತ್ನಗಳು ಕನ್ಸಿಸ್ಟೆಂಟ್ಲಿ ಹೆಚ್ಚು ದಿನಗಳವರೆಗೆ ಮಾಡೋದ್ರಿಂದ ಎಕ್ಸ್ಟ್ರಾ ಆರ್ಡಿನರಿ ರಿಸಲ್ಟ್ ಸಿಗುತ್ತೆ. ಜಿಮ್ಸ್ ಕ್ಲೇರ್ ತಮ್ಮ ಆಟೋಮಿಕ್ ಹ್ಯಾಬಿಟ್ಸ್ ನ ಬುಕ್ ಅಲ್ಲಿ ಈ ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಐದನೇ ಬಿಗ್ ಐಡಿಯಾ, ಗೆಟಿಂಗ್ ರಿಚ್ ವರ್ಸಸ್ ಸ್ಟೇಯಿಂಗ್ ರಿಚ್. ಇಂಟರ್ನೆಟ್ ಮತ್ತೆ ಸೋಷಿಯಲ್ ಮೀಡಿಯಾ ಬೆಳೀತಾ ಇರೋದ್ರಿಂದ ಒಂದು ಸೈಡ್ ಹಸಲ್ ಶುರು ಮಾಡೋದು ಈಗ ತುಂಬಾ ಕಷ್ಟ ಏನಿಲ್ಲ. ನೀವು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು, ಕ್ರಿಪ್ಟೋ ಕರೆನ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಮಾಡಬಹುದು. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೋದ್ರಿಂದ ನೀವು ಶ್ರೀಮಂತರಾಗಬಹುದು, ಆದ್ರೆ ಶ್ರೀಮಂತರಾಗಿ ಇರೋದು ಇದು ಕಷ್ಟನೇ. ನೀವು ಯಾವುದೇ ದೊಡ್ಡ ಸಿಟಿಗೆ ಹೋಗಿ ನಿಮಗೆ ರೋಡ್ಸ್ ಅಲ್ಲಿ ಅಟ್ರಾಕ್ಟಿವ್ ಆಡ್ಸ್ ಕಾಣಿಸುತ್ತೆ, ಬದಲಿಗೆ ನಿಮ್ಮ ಫೋನ್ಗಳಲ್ಲೇ ಪ್ರೀ ಅಪ್ರೂವ್ಡ್ ಕ್ರೆಡಿಟ್ ಕಾರ್ಡ್, ಲೋ ಕಾಸ್ಟ್ ಲೋನ್ಸ್, ಲಾಯಲ್ಟಿ ಪಾಯಿಂಟ್, ಗಿಫ್ಟ್ ಕೂಪನ್ ರೀತಿ ಕಸ್ಟಮರ್ ನ ಆಸೆ ಪಡಿಸೋ ವಸ್ತುಗಳು ನಿಮ್ಗೆ ಸಿಗುತ್ತೆ. ನೋಡಿ, ಇವತ್ತಿನ ಟೈಮಲ್ಲಿ ಸಂಪಾದಿಸೋದು ಕಷ್ಟ ಆಗಿದ್ರೆ ಈ ಕಡೆ ಖರ್ಚು ಮಾಡೋದು ತುಂಬಾ ಸುಲಭ ಆಗೋಗಿದೆ. ಆತರ ಹೇಳ್ತಾರೆ, ನಿಮ್ಮ ಆಸ್ತಿ ಬಚಾವ್ ಮಾಡುವ ದಾರಿ ಏನಿದೆಯೋ ಅದು ನೀವು ತುಂಬಾ ಯೋಚನೆ ಮಾಡಿ ಖರ್ಚು ಮಾಡಬೇಕು. ನೀವು ಇದನ್ನ ನಂಬಿ ಯಾವತ್ತೂ ಇರಬಾರ್ದು. ನಿಮಗೆ ನಿನ್ನೆ ಯಾವ ಸಕ್ಸಸ್ ಸಿಕ್ಕಿದೆಯೋ ಅದು ಮುಂದೆ ಬರೋ ಟೈಮಲ್ಲಿ ಸಿಗುತ್ತೆ ಅಂತ ನೀವು ತುಂಬಾ ಸ್ಯಾಟಿಸ್ಫೈಡ್ ಆಗಬಾರ್ದು. ನೀವು ನಿಮ್ಮ ಪ್ರತಿ ಫೈನಾನ್ಷಿಯಲ್ ನಿರ್ಧಾರಗಳನ್ನ ಯೋಚನೆ ಮಾಡಿ ತಗೋಬೇಕು, ಅಷ್ಟೇ ಹುಷಾರಾಗಿ ತಗೋಬೇಕು. ರಿಸರ್ಚ್ ಮಾಡಿ ಯಾವ ರೀತಿ ನೀವು ನಿಮ್ಮ ಮೊದಲ ಫೈನಾನ್ಷಿಯಲ್ ಡಿಸಿಷನ್ ತಗೊಂಡಿದ್ರೋ ಅದೇ ರೀತಿ. ಏನಾದ್ರೂ ನೀವು ಈ ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ನಾನು ಒಪ್ಕೊಳ್ತೀನಿ, ನೀವು ನನ್ನ ತರ ಒಬ್ಬ ಸಾಮಾನ್ಯ ವ್ಯಕ್ತಿ. ಅವನು ಪೂರ್ತಿ ಪ್ರಯತ್ನ ಪಡ್ತಿದ್ದಾನೆ ತನ್ನ ಬೆಟರ್ ಫೈನಾನ್ಷಿಯಲ್ ಡಿಸಿಷನ್ ತಗೊಳ್ಳೋದಕ್ಕೆ. ಈ ಜಗತ್ತಿನ ಎಕನಾಮಿಕ್ ಸೆಟಪ್ ಈ ರೀತಿ ಇದೆ, ನಮ್ಮ ತರ ಸಾಮಾನ್ಯ ಜನರ ಕೈಯಲ್ಲಿ ಇದು ಇರೋದಿಲ್ಲ. ನಮ್ಮ ಹಣ ಜೊತೆ ಏನಾಗುತ್ತೆ ಅಂತ ಇನ್ಫ್ಲೇಷನ್ ರೀತಿ ಮೈಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ಡಿಸೈಡ್ ಮಾಡುತ್ತೆ ನಮ್ಮ ಹಣದ ವ್ಯಾಲ್ಯೂ ಏನಿರುತ್ತೆ ಅಂತ. ಆದ್ರೆ ಒಂದನ್ನ ನಾವು ಕಂಟ್ರೋಲ್ ಮಾಡಬಹುದು, ಮತ್ತೆ ಅದೇ ನಮ್ಮ ಖರ್ಚುಗಳು. ಹಣ ಉಳಿಸೋದು ಒಂದು ಕಲೆ, ಮತ್ತೆ ಹಣ ಉಳಿಯುತ್ತೆ ಬಚಾವ್ ಮಾಡೋದ್ರಿಂದ. ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಬಚಾವ್ ಮಾಡೋದು ಮತ್ತೆ ಕಂಜೂಸ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ. ಇದನ್ನ ನಿಮಗೆ ಸುಲಭವಾದ ಭಾಷೆಯಲ್ಲಿ ಹೇಳಿದ್ರೆ, ಬಚಾವ್ ಮಾಡೋದು ಅಂದ್ರೆ ಹಣ ವೇಸ್ಟ್ ಮಾಡೋದಕ್ಕೆ ಇಷ್ಟ ಪಡದೆ ಇರೋರು. ಕಂಜೂಸ್ ನ ಅರ್ಥ ಏನಂದ್ರೆ ಸೀದಾ ಹಣ ಖರ್ಚು ಮಾಡೋಕೆ ಇಷ್ಟಾನೇ ಪಡದೆ ಇರೋರು. ಈಗ ಇದಕ್ಕೆ ನೀವು ನಿಮ್ಮ ನೀಡ್ಸ್ ಅಂಡ್ ವಾಂಟ್ ನ ಮಧ್ಯ ವ್ಯತ್ಯಾಸ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀಡ್ ಏನಂದ್ರೆ ಅದು ನಮ್ಮ ಜೀವನ ನಡೆಸೋಕೆ ಇಂಪಾರ್ಟೆಂಟ್ ಆಗಿರೋದು, ನಿಮ್ಮ ಕೆಲಸಕ್ಕೆ ಇಂಪಾರ್ಟೆಂಟ್ ಆಗಿರೋದು. ಮತ್ತೆ ವಾಂಟ್ ಅದು ಯಾವ್ದಾದ್ರು ವಸ್ತುವಿಂದ ನೀವು ಅಟ್ರಾಕ್ಟ್ ಆಗ್ತಿದ್ದೀರಾ, ಅರೆ ಇದಂತೂ ನನಗೆ ಬೇಕೇ ಬೇಕು, ಎಷ್ಟು ರಿಚ್ ಕಾಣಿಸ್ತದೆ. ಬದಲಿಗೆ ಇದು ನಿಮಗೆ ಗೊತ್ತಿದೆ ಈ ವಸ್ತು ನಿಮಗೆ ಅವಶ್ಯಕತೆ ಇಲ್ಲ ಅಂತ. ಮತ್ತೆ ನೀಡ್ ಮತ್ತೆ ವಾಂಟ್ ನ ಮಧ್ಯ ನೀವು ವ್ಯತ್ಯಾಸ ಕಂಡುಹಿಡಿಯೋದು ಕಲಿತ್ರೆ ಆಗ ನೀವು ಯಾವುದೇ ವಸ್ತುವನ್ನು ತಗೊಳ್ಳೋದಕ್ಕಿಂತ ಮುಂಚೆ ನೀವು ಅದನ್ನ ನೀಡ್ ಮತ್ತೆ ವಾಂಟ್ ನ ದೃಷ್ಟಿಯಲ್ಲಿ ನೋಡಿದ್ರೆ ಆಗ ನೀವು ಹಣನ ಉಳಿಸ್ತೀರಾ. ಬಿಗ್ ಐಡಿಯಾ ನಂಬರ್ 6, ಲಾ ಆಫ್ ಲಾರ್ಜ್ ನಂಬರ್ಸ್. ಒಂದು ಎಕ್ಸ್ಪೆರಿಮೆಂಟ್ ನ ಸಾಕಷ್ಟು ಸರಿ ರಿಪೀಟ್ ಮಾಡಿ ಸಿಕ್ಕಿರೋ ರಿಸಲ್ಟ್ಸ್ ನ ಪ್ರಿಡಿಕ್ಟ್ ಮಾಡುತ್ತೆ. ಅಂದ್ರೆ ಏನಾದ್ರೂ ನೀವು ಒಂದು ಎಕ್ಸ್ಪೆರಿಮೆಂಟ್ ನ ಪದೇ ಪದೇ ಮಾಡಿದ್ರೆ ಆಗ ನಿಮ್ಮ ಸಕ್ಸಸ್ಫುಲ್ ಆಗುವ ಚಾನ್ಸ್ ಹೆಚ್ಚಾಗುತ್ತೆ. ಮತ್ತೆ ಆಸ್ ಎ ಆಂಟರ್ಪ್ರಿನರ್ ನಿಮ್ಮ ಕೆಲಸದಲ್ಲಿ ಲಾ ಆಫ್ ಲಾರ್ಜ್ ನಂಬರ್ಸ್ ನ ಅಪ್ಲೈ ಮಾಡಬಹುದು. 10x ದೊಡ್ಡದಾಗಿ ಯೋಚನೆ ಮಾಡಿ, 10x ಹೆಚ್ಚು ಹಾರ್ಡ್ ವರ್ಕ್ ಮಾಡಿ. ನಿಮ್ಮ ದೊಡ್ಡ ಆಕ್ಷನ್ ಗಳೇ ನಿಮಗೆ ದೊಡ್ಡ ರಿವಾರ್ಡ್ ಕೊಡಿಸುತ್ತೆ. ಏನಾದ್ರೂ ನಿಮ್ಮ ಗೋಲ್ಸ್ ಗುರಿ 10 ಪಟ್ಟು ದೊಡ್ಡದಿದ್ರೆ ಮತ್ತೆ ನೀವು ಅದನ್ನ ಅಚೀವ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಆಗಲೂ ನೀವು ಗೆಲ್ತೀರಾ. ಈ ಮಾತನ್ನ ಹೇಳಿದ್ದಾರೆ ಗ್ರ್ಯಾಂಡ್ ಕಾರ್ಡೋ ತಮ್ಮ ಬುಕ್ 10x ರೂಲ್ ಅಲ್ಲಿ. ಲಾ ಆಫ್ ಲಾರ್ಜ್ ನಂಬರ್ಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಡೈವರ್ಸಿಫಿಕೇಶನ್ ಜೊತೆ ಸರಿಯಾಗಿ ಕೆಲಸ ಮಾಡುತ್ತೆ. ಏನಾದ್ರೂ ನಿಮ್ಮ ಲಾರ್ಜ್ ಪೋರ್ಟ್ಫೋಲಿಯೋ ಇದ್ರೆ ಆಗ ನೀವು ಯಾವ್ದಾದ್ರು ಒಂದ್ ಸ್ಟಾಕ್ ಮೇಲೆ
ಡಿಪೆಂಡ್ ಆಗಿರಲ್ಲ, ಅದರಲ್ಲೂ ನಿಮ್ಮ ಗೆಲ್ಲುವ ಚಾನ್ಸ್ ಹೆಚ್ಚುತ್ತೆ. ಆದರೆ ಆ ಪೋರ್ಟ್ಫೋಲಿಯೋನಲ್ಲಿ ಸರಿಯಾಗಿ ಕಂಪನೀಸ್ ಪರ್ಫಾರ್ಮ್ ಮಾಡ್ತಾ ಇದ್ರೆ, ಆತರ ಹೇಳ್ತಾರೆ, ನೀವು ಆಫ್ ಆಫ್ ದ ಟೈಮ್ ತಪ್ಪಿರ್ತೀರಾ, ಬಟ್ ಆದ್ರೂ ಒಂದು ಒಳ್ಳೆ ರಿಟರ್ನ್ಸ್ ಪಡಿಬಹುದು. ಬಿಗ್ ಐಡಿಯಾ ನಂಬರ್ 7, ಬಿ ಟೈಮ್ ರಿಚ್. ನಿಮ್ಗೇನ್ ಅನ್ಸುತ್ತೆ, ಹೆಚ್ಚು ಹಣ ಸಂಪಾದಿಸುವ ಅಲ್ಟಿಮೇಟ್ ಬೆನಿಫಿಟ್ ಏನು? ಏನಾದ್ರೂ ಇದು ಫೇಮಾ ಅಥವಾ ಯಾವ್ದಾದ್ರೂ ಕೊಂಡುಕೊಳ್ಳುವ ಪವರ? ಆಥರ್ ಮಾರ್ಗನ್ ಹೌಸರ್ ಹೇಳ್ತಾರೆ, ಹಣದ ಗ್ರೇಟೆಸ್ಟ್ ಡಿವಿಡೆಂಡ್ ಇದೆ ನಿಮಗೆ ನಿಮ್ಮ ಟೈಮ್ ಮೇಲೆ ಕಂಟ್ರೋಲ್ ಇರೋದು. ಸಾಕಷ್ಟು ಸ್ಟಡೀಸ್ ಇದನ್ನ ಸಾಬೀತು ಮಾಡಿದೆ. ಯಾರು ಅವರನ್ನ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಒಪ್ಕೊಳ್ತಾರೋ ಅವ್ರ ಹತ್ರ ಅವರ ಟೈಮ್ ನ ಫ್ರೀಡಮ್ ಇರುತ್ತೆ. ಅವರು ತಮ್ಮ ಇಷ್ಟದಿಂದ ಎಲ್ಲೂ ಹೋಗಿ ಬರಬಹುದು ಅಥವಾ ಯಾವ್ದಾದ್ರು ಕೆಲಸ ಮಾಡಬಹುದು. ಅವರು ಯಾವುದೇ ಒಂದು ವಸ್ತುವಿಂದ ಅವರನ್ನ ಕಟ್ಟಿಕೊಂಡಿರೋದಿಲ್ಲ. ಇಲ್ಲಿ ದಿನ 8 ಗಂಟೆ ಕೊಡಬೇಕು ಅಂತ. ಮತ್ತೆ ಅದಕ್ಕೆ ಹಣ ತುಂಬಾ ಇಂಪಾರ್ಟೆಂಟ್. ಹಣ ಇರೋ ಅರ್ಥ ಏನಂದ್ರೆ ನಿಮ್ಮ ಲೈಫ್ ಅಲ್ಲಿ ಆಪ್ಷನ್ಸ್ ಇದೆ ಅಂತ. ಇದರ ಅರ್ಥ ಏನಂದ್ರೆ ನೀವು ಒಂದು ಟಾಕ್ಸಿಕ್ ವರ್ಕ್ ಪ್ಲೇಸ್ ಅಲ್ಲಿ ಜಬರ್ದಸ್ತ್ ಆಗಿ ಕೂರ್ಬೇಕಾಗಿಲ್ಲ. ಇದರ ಅರ್ಥ ಏನಂದ್ರೆ ಯಾವಾಗ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗಿರುತ್ತೋ ಆಗ ನೀವು ನಿಮ್ಮನ್ನ ಕೆಲಸಕ್ಕೆ ಹೋಗಬೇಕು ಅಂತ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಆತರ ಹೇಳ್ತಾರೆ, ನಿಮ್ಮ ಹೈಯೆಸ್ಟ್ ಫಾರ್ಮ್ ಆಫ್ ವೆಲ್ತ್ ಅಬಿಲಿಟಿ ಯಾವುದು ಅಂದ್ರೆ ದಿನ ಬೆಳಿಗ್ಗೆ ನೀವು ಎದ್ದು ಇದನ್ನ ಹೇಳ್ಬೋದು, ಇವತ್ತು ನಾನು ಏನ್ ಮಾಡಬೇಕು ಅಂತ ಇದೀನೋ ಅದನ್ನ ಮಾಡಬಹುದು. ಅದಕ್ಕೆ ಎಲ್ಲದಕ್ಕಿಂತ ಮೊದಲು ನಿಮ್ಮ ಗೋಲ್ ಗುರಿ ಆಗಿರಬೇಕು ಒಂದು ಎಮರ್ಜೆನ್ಸಿ ಫಂಡ್ ಇಡೋದು. ಅಂದ್ರೆ ಇಷ್ಟು ಹಣನ ಸಂಗ್ರಹಿಸಿ, ಏನಾದ್ರೂ ನೀವು 6 ತಿಂಗಳ ತನಕ ಹಣ ಸಂಪಾದಿಸಲಿಲ್ಲ ಮತ್ತೆ ಯಾವುದೇ ಕೆಲಸ ಮಾಡದೇ ಇದ್ರು ಆಗಲೂ ಆರಾಮಾಗಿ ಸರ್ವೈವ್ ಆಗೋದಕ್ಕೆ, ಮತ್ತೆ ಯಾವಾಗ ನಿಮ್ಮ ಫಂಡ್ ರೆಡಿ ಆಗುತ್ತೋ ಆಗ ನಿಮ್ಮ ನೆಕ್ಸ್ಟ್ ಸ್ಟೆಪ್ ನ ಬಗ್ಗೆ ಯೋಚನೆ ಮಾಡಿ. ಅದಾದ ಮೇಲೆ ನೀವು ಯೋಚನೆ ಮಾಡಿ, ನಿಮಗೆ ಜಾಬ್ ನ ಬಿಟ್ಟು ಬೇರೆ ಏನಾದ್ರೂ ಮಾಡ್ಬೇಕಾ ಅಥವಾ ಇಲ್ವಾ ಅಂತ. ಅದಾದ ಮೇಲೆ ನೀವು ರಿಸ್ಕ್ ನತ್ಕೊಳ್ಳಿ. ಮೊದಲು ನೀವು ಎಮರ್ಜೆನ್ಸಿ ಫಂಡ್ ಇಡೋದು ತುಂಬಾ ಮುಖ್ಯ. ಅಲ್ಟಿಮೇಟ್ ಆಗಿ ನಿಮ್ಮ ಗುರಿ ನಿಮ್ಮ ಅರ್ನಿಂಗ್ಸ್ ನ ನಿಮ್ಮ ಲೈಫ್ ಜೊತೆ ಜೋಡಿಸೋದು ಆಗಿರ್ಬೇಕು. ಅಂದ್ರೆ ಈ ರೀತಿ ಲೈಫ್ ನಿಮಗೆ ನಿಮ್ಮ ಟೈಮ್ ಮೇಲೆ ಕಂಟ್ರೋಲ್ ಇರೋದು ಅಂದ್ರೆ ನಿಮ್ಮ ಗುರಿ ಆಗಿರ್ಬೇಕು ಈ ರೀತಿ ಹಣನ ಸಂಪಾದಿಸೋಕೆ. ಅದರಲ್ಲಿ ನಿಮಗೆ ನಿಮ್ಮ ಟೈಮ್ ಮೇಲೆ ಕಂಟ್ರೋಲ್ ಇರೋದು ಅಂದ್ರೆ ನೀವು ನಿಮ್ಮ ಕೆಲಸದ ಮೇಲೆ ನಿಮ್ಮ ಎಲ್ಲಾ ಟೈಮ್ ನ ಹಾಕದೇ ಇರೋದು ಅಂದ್ರೆ ನೀವು ನಿಮ್ಮ ಕೆಲಸಕ್ಕೆ ಡೈಲಿ ಹೋಗೋ ಅವಶ್ಯಕತೆ ಇಲ್ಲದೆ ಇರೋದು. ನೆನಪಿಡಿ, ಕೇವಲ ಸಾಕಷ್ಟು ಹಣ ಸಂಪಾದಿಸೋದು ಸಾಕಾಗಲ್ಲ, ನಿಮ್ಮ ಹತ್ರ ಅದರ ರಿಟರ್ನ್ಸ್ ಎಂಜಾಯ್ ಮಾಡುವ ಟೈಮ್ ಕೂಡ ಇರಬೇಕು. ಬಿಗ್ ಐಡಿಯಾ ನಂಬರ್ 8, ಲಕ್ಸುರಿ ಇಸ್ ನಾರ್ಮಲ್. ನೀವು ರೋಡ್ ಅಲ್ಲಿ ಸಾಕಷ್ಟು ಸರಿ ಲಕ್ಸುರಿ ಕಾರ್ಸ್ ನೋಡಿರ್ತೀರಾ. ಏನಾದ್ರೂ ನೀವು ಇದನ್ನ ನೆನಪು ಮಾಡ್ಕೊಂಡಿದ್ರಾ, ಆ ಕಾರ್ ಒಳಗೆ ಯಾವ ವ್ಯಕ್ತಿ ಓಡಿಸ್ತಿದ್ದಾನೋ ಅವನು ನಿಮಗೆ ನೆನಪಿದ್ದಾನ? 99% ಚಾನ್ಸ್ ಇದೆ ನಿಮಗೆ ಬರೀ ಆಗ ನಿಮ್ಮ ಎಕ್ಸೈಟ್ಮೆಂಟ್ ನೆನಪಿರುತ್ತೆ, ನೀವು ಆ ಕಾರ್ನ ನೋಡಿ ಆಗಿರುವಂತದ್ದು. ಆದ್ರೆ ಆ ಕಾರ್ನ ಯಾರು ಓಡಿಸ್ತಾ ಇದ್ದ ಇದು ನಿಮಗೆ ಖಂಡಿತ ನೆನಪಿರೋದಿಲ್ಲ. ಲಕ್ಸುರಿ ಐಟಮ್ಸ್ ಖಂಡಿತ ಕಣ್ಣು ಕುಕ್ಕು ಹಾಗೆ ಇರುತ್ತೆ, ಮತ್ತೆ ಡೆಫಿನೆಟ್ಲಿ ಇದೇ ಅವರ ಉದ್ದೇಶನ ಆಗಿರುತ್ತೆ. ಆತರ ಹೇಳ್ತಾರೆ, ನೀವು ನಿಮ್ಮ ಲಕ್ಸುರಿ ಐಟಮ್ಸ್ ಇಂದ ಎಷ್ಟು ಇಂಪ್ರೆಸ್ ಆಗ್ತಿರೋ ಅಷ್ಟು ಬೇರೆ ಯಾರು ಇಂಪ್ರೆಸ್ ಆಗಲ್ಲ. ದಿನನಿತ್ಯದಲ್ಲಿ ನಿಮಗೆ ಒಂದು ಕಾರ್ ಅವಶ್ಯಕತೆ ಖಂಡಿತ ಇರುತ್ತೆ. ಅದು ಯಾಕೆ? ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗೋದಕ್ಕೆ. ಒಂದು ನಾರ್ಮಲ್ ಕಾರ್ ಕೂಡ ನಿಮಗೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಕರ್ಕೊಂಡು ಹೋಗುತ್ತೆ. ಒಂದು ಫೆರಾರಿ ಕೂಡ ಸೇಮ್ ಕೆಲಸ ಮಾಡುತ್ತೆ. ವ್ಯತ್ಯಾಸ ಏನಂದ್ರೆ ಫೆರಾರಿ ತಗೊಳ್ಳೋದಕ್ಕೆ ತುಂಬಾ ಹಣ ಖರ್ಚಾಗತ್ತೆ, ಮತ್ತೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಇನ್ನೂ ಜಾಸ್ತಿ ಹಣ ಖರ್ಚಾಗತ್ತೆ. ಎಲ್ಲಾ ಸ್ಟೇಟಸ್ ಸಿಂಬಲ್ ಸೇಮ್ ಇರುತ್ತೆ, ಟೆಂಪ್ಟಿಂಗ್ ಇರುತ್ತೆ, ಆದ್ರೆ ಅಲ್ಟಿಮೇಟ್ಲಿ ಪಾಯಿಂಟ್ಲೆಸ್ ಇರುತ್ತೆ. ನಿಮಗೆ ಈ ಮಾತು ನೆನಪಲ್ಲಿ ಇಡಬೇಕು, ಎಲ್ಲಾ ಲಕ್ಸುರಿ ಐಟಮ್ಸ್ ಲಯಬಿಲಿಟೀಸ್ ಆಗಿರುತ್ತೆ, ಆಸೆಟ್ಸ್ ಅಲ್ಲ. ಲಯಬಿಲಿಟೀಸ್ ಮತ್ತೆ ಆಸೆಟ್ಸ್ ಏನು ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದನ್ನ ರಿಚ್ ಡ್ಯಾಡ್ ಅಂಡ್ ಪೋರ್ ಡ್ಯಾಡ್ ಬುಕ್ ಅಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ, ಹೋಗಿ ನೋಡಿ ನಂತರ. ಅದರ ವಿಡಿಯೋನ ಲಿಂಕ್ ಕಮೆಂಟ್ ಬಾಕ್ಸ್ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಲಕ್ಸುರಿ ವಸ್ತುಗಳು ನಿಮ್ಮ ಜೇಬಿಂದ ಹಣನ ತೆಗೆಯುತ್ತೆ, ಹಾಕೋದಿಲ್ಲ. ಆತರ ಹೇಳ್ತಾರೆ, ಬಡವರಾಗೋಕೆ ಎಲ್ಲಕ್ಕಿಂತ ಸುಲಭವಾದ ದಾರಿ ಯಾವುದಂದ್ರೆ ಶ್ರೀಮಂತರ ತರ ಶೋ ಆಫ್ ಮಾಡೋದು, ತೋರಿಸ್ಕೊಳ್ಳೋದು. ಇದರ ಅರ್ಥ ಇದೇನಲ್ಲ, ನೀವು ಲಕ್ಸುರಿ ಕಾರ್ಸ್ ಖರೀದಿ ಮಾಡಬಾರ್ದು ಅಂತ. ರಾಪರ್ ಜೆಸಿ ಅದ್ಭುತವಾದ ಲೈನ್ಸ್ ಹೇಳಿದ್ದಾರೆ, ಏನಾದ್ರೂ ನೀವು ಒಂದು ವಸ್ತುನ ಎರಡು ಸರಿ ಖರೀದಿಸೋಕೆ ಆಗಲಿಲ್ಲ ಅಂದ್ರೆ ಆಗ ಇದರ ಅರ್ಥ ಏನಂದ್ರೆ ನೀವು ಅದನ್ನ ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ. ಇದರ ಪ್ರಕಾರ ನಿಮ್ಗೆ ಯಾವ್ದಾದ್ರು ವಸ್ತು ಖರೀದಿಸೋದಕ್ಕೆ ಅದರ ಮೇಲೆ ನೀವು ಇಷ್ಟಪಡ್ತಿದ್ರೆ ಆಗ ನೀವು 30 ದಿನ ಕಾಯ್ಬೇಕು. 30 ದಿನ ಆದ್ಮೇಲೆ ಅದರ ನಿಮ್ಗೆ ಕಮ್ಮಿ ಅನ್ಸಿದ್ರೆ ಅರೆ ಅದಿಲ್ದೇನೆ ಕೆಲಸ ಆಗಲ್ಲ ಅಂತ, ಆಗ ವಸ್ತುನ ನೀವು ತಗೋಬಿಡ್ಬೇಕು. ಮತ್ತೆ ಎಷ್ಟೆಲ್ಲ ಲಕ್ಸುರಿ ಐಟಮ್ಸ್ ಇದೆಯೋ ಅದನ್ನ ನೀವು ನಿಮ್ಮ ಪ್ಯಾಸಿವ್ ಇನ್ಕಮ್ ಇಂದ ತಗೋಬೇಕು, ನೀವು ನಿಮ್ಮ ಆಕ್ಟಿವ್ ಇನ್ಕಮ್ ಹಾಕ್ಬೇಕು ಕೆಲಸಕ್ಕೆ. ಅಂದ್ರೆ ಹಣದಿಂದ ಇನ್ನೂ ಹಣ ಮಾಡ್ಬೇಕು, ಮತ್ತೆ ಯಾವ ಹಣ ಅದರಿಂದ ಬರ್ತಿದ್ಯೋ ಅದರಿಂದ ಈ ವಸ್ತುಗಳನ್ನ ಖರೀದಿಸಬೇಕು. ನೀವು ಯಾವತ್ತೂ ನಿಮ್ಮ ಆಕ್ಟಿವ್ ಇನ್ಕಮ್ ಇಂದ ಈ ವಸ್ತುಗಳನ್ನ ಖರೀದಿಸಬಾರ್ದು, ಮತ್ತೆ ಯಾವಾಗ್ಲೂ ಈ ವಸ್ತುಗಳನ್ನ ನೀವು ನಿಮ್ಮ ಬಿಸ್ನೆಸ್ ಅಕೌಂಟ್ ಇಂದ ಖರೀದಿಸಬೇಕು. ಯಾಕಂದ್ರೆ ನಿಮಗೆ ಇದರಲ್ಲಿ ಡಿಪ್ರಿಸಿಯೇಷನ್ ಸಿಗೋದಕ್ಕೆ, ಮತ್ತೆ ಇದರಿಂದ ನಿಮಗೆ ಟ್ಯಾಕ್ಸ್ ಉಳಿಯುತ್ತೆ. ಈ ವಸ್ತುಗಳಿಂದ ಶ್ರೀಮಂತರು ತಮ್ಮ ಟ್ಯಾಕ್ಸ್ ಉಳಿಸ್ತಾರೆ. ನಿಮ್ಗನ್ಸುತ್ತೆ ಶ್ರೀಮಂತರು ಶೋ ಆಫ್ ಮಾಡ್ತಾರಂತ, ಆದ್ರೆ ಅವರು ಟ್ಯಾಕ್ಸ್ ಉಳಿಸ್ತಾರೆ. ಸ್ನೇಹಿತರೆ, ಇದಾಗಿತ್ತು 8 ಬಿಗ್ ಐಡಿಯಾಸ್ ದ ಸೈಕಾಲಜಿ ಆಫ್ ಮನಿ ಬುಕ್ ಇಂದ. ನಡೀರೀಗ ಈ ವಿಡಿಯೋನ ಸಮ್ ಅಪ್ ಮಾಡೋಣ. ನಂಬರ್ 1, ಯು ಡೋಂಟ್ ನೋ ಎವ್ರಿಥಿಂಗ್. ನೀವು ಇದನ್ನ ಅನ್ಕೊಂಡು ನಡಿಬೇಡಿ, ನಿಮಗೆ ಎಲ್ಲಾ ಗೊತ್ತಿದೆ ಅಂತ. ನಿಮಗೆ ಬರೀ ಇದು ಗೊತ್ತು ಯಾವುದು ನಿಮ್ಮ ನಂಬಿಕೆಯಲ್ಲಿ ಕೂತಿದೆಯೋ. ಅದಕ್ಕೆ ಜಾಸ್ತಿ ಹೆಚ್ಚು ಜನರಿಂದ ಕಲಿರಿ, ಮತ್ತೆ ಅವರ ಎಕ್ಸ್ಪೀರಿಯನ್ಸಸ್, ನಿಮ್ಮ ಎಕ್ಸ್ಪೀರಿಯನ್ಸಸ್, ಅವರ ತಪ್ಪುಗಳು ಮತ್ತೆ ನಿಮ್ಮ ತಪ್ಪುಗಳು ಇದೆಲ್ಲ ಗಮನದಲ್ಲಿ ಇಟ್ಟು ಆಮೇಲೆ ನಿಮ್ಮ ಫೈನಾನ್ಸಿಯಲ್ ಡಿಸಿಷನ್ ತಗೊಳ್ಳಿ. ನಂಬರ್ 2 ಇದೆ, ನಥಿಂಗ್ ಇಸ್ ಆಸ್ ಗುಡ್ ಆರ್ ಆಸ್ ಬ್ಯಾಡ್ ಆಸ್ ಇಟ್ ಸೀಮ್ಸ್.
ಅಂದ್ರೆ ಯಾವುದು ಎಷ್ಟು ಚೆನ್ನಾಗಿ ಅಥವಾ ಎಷ್ಟು ಕೆಟ್ಟದಾಗಿ ಕಾಣುತ್ತೋ ಅದು ಆ ರೀತಿ ಇರೋದಿಲ್ಲ ಅದಕ್ಕೆ ಯಾರದಾದರೂ ಸಕ್ಸೆಸ್ ಸ್ಟೋರಿನ ಕೇಳಿ ಅಥವಾ ಯಾರದಾದರೂ ಫೇಲ್ಯೂರ್ ಸ್ಟೋರಿನ ಕೇಳಿ ಆ ಕೆಲಸ ಮಾಡೋದು ಅಥವಾ ಆ ಐಡಿಯಾ ಕಡೆಗೆಣಿಸೋದು ಮಾಡಬೇಡಿ ನಂಬರ್ 3 ಇದೆ ಹೌ ಮಚ್ ಇಸ್ ಎನಫ್ ಫಾರ್ ಯು ನೋಡಿ ಇದನ್ನ ಡಿಸೈಡ್ ಮಾಡಿ ನಿಮಗೆ ಎಷ್ಟು ಹಣ ಸಾಕು ಅಂತ ಏನಾದರೂ ನೀವು ಯಾವುದೇ ಗುರಿನ ಇಡದೆ ಹಣದಿಂದ ಓಡತಾನೆ ಇದ್ರೆ ಇದೆ ರೀತಿ ಆಗ ನಿಮ್ಮ ಮನಸ್ಸಲ್ಲಿ ತುಂಬಾ ದುರಾಸೆ ಬಂದ್ಬಿಡುತ್ತೆ ಹೇಳ್ತಾರಲ್ಲ ತುಂಬಾ ದುರಾಸೆ ಒಳ್ಳೆಯದಾಗಲ್ಲ ಅಂತ ನಂಬರ್ 4 ಇದೆ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಕಂಪೌಂಡಿಂಗ್ ಕಂಪೌಂಡಿಂಗ್ ನ ಪವರ್ ನ ಅರ್ಥ ಮಾಡ್ಕೊಳ್ಳಿ ನೋಡಿ ಹೆಚ್ಚು ರಿಟರ್ನ್ ಮಾಡೋದಕ್ಕಿಂತ ತುಂಬಾ ಮುಖ್ಯ ಏನಂದ್ರೆ ನೀವು ಎಷ್ಟು ಲಾಂಗ್ ಟರ್ಮ್ ತನಕ ಇನ್ವೆಸ್ಟೆಡ್ ಆಗಿದ್ದೀರಾ ಅಂತ ಅದಕ್ಕೆ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇನ್ವೆಸ್ಟಿಂಗ್ ಜರ್ನಿನ ಶುರು ಮಾಡಬೇಕು ಬದಲಿಗೆ 500 ರೂಪಾಯಿಂದನೇ ಸರಿ ಆದ್ರೆ ಎಸ್ಐಪಿ ನ ಶುರು ಮಾಡಿ ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ಸ್ ನ ನೋಡಿ ನಂಬರ್ 5 ಇತ್ತು ಗೆಟಿಂಗ್ ರಿಚ್ ವರ್ಸಸ್ ಸ್ಟೇಯಿಂಗ್ ರಿಚ್ ಇದು ತುಂಬಾ ಒಳ್ಳೆ ಪಾಯಿಂಟ್ ಶ್ರೀಮಂತರಾಗೋದು ಸರಿನೇ ನೀವು ಆದ್ರೆ ಶ್ರೀಮಂತರಾಗಿ ಇರೋದು ಸ್ವಲ್ಪ ಕಷ್ಟದ ಪಾಯಿಂಟ್ ಕೆಲ ಜನರ ಅಷ್ಟು ಇನ್ಕಮ್ ಇರೋದಿಲ್ಲ ಆದ್ರೆ ಅವರು ಈ ಫ್ಲಾಶಿ ವಸ್ತುಗಳು ಲಕ್ಸುರಿ ವಸ್ತುಗಳನ್ನು ಖರೀದಿಸಿ ಅನ್ಕೋತಾರೆ ಅವರು ಶ್ರೀಮಂತರಂತ ಬದಲಿಗೆ ಅವರು ಶ್ರೀಮಂತರಾಗಿರೋ ಹಾಗೆ ಶೋ ಆಫ್ ಮಾಡ್ತಾರೆ ಮತ್ತೆ ಇದೇ ಬಡವರಾಗೋ ಎಲ್ಲಕ್ಕಿಂತ ಸುಲಭವಾದ ದಾರಿ ನಂಬರ್ 6 ಇತ್ತು ಲಾ ಆಫ್ ಲಾರ್ಜ್ ನಂಬರ್ಸ್ ನೀವು ಎಷ್ಟು ಜಾಸ್ತಿ ಸರಿ ಯಾವುದಾದ್ರೂ ಒಂದು ಕೆಲಸನ ಮಾಡ್ತಿರೋ ಅಷ್ಟೇ ಜಾಸ್ತಿ ನಿಮ್ಮ ಚಾನ್ಸಸ್ ಇರುತ್ತೆ ಒಳ್ಳೆ ರಿಸಲ್ಟ್ಸ್ ನ ನೋಡೋದಕ್ಕೆ ಯಾವ ರೀತಿ ನಾವು ಕನ್ಸಿಸ್ಟೆಂಟ್ಲಿ ವರ್ಕ್ಔಟ್ ಮಾಡ್ತೀವೋ ಸಮಯ ಕಳೆದಂತೆ ನಮಗೆ ರಿಸಲ್ಟ್ಸ್ ಖಂಡಿತ ಕಾಣಿ ಕಾಣುತ್ತೆ ಅದೇ ರೀತಿ ನಂಬರ್ 7 ಇತ್ತು ಬಿ ಟೈಮ್ ರಿಚ್ ಹಣ ಸಂಪಾದಿಸೋ ಅಲ್ಟಿಮೇಟ್ ಬೆನಿಫಿಟ್ ಏನಂದ್ರೆ ನಿಮ್ಮ ಹತ್ರ ನಿಮ್ಮ ಟೈಮ್ ನ ಕಂಟ್ರೋಲ್ ಇರೋದು ಹಣ ನಿಮ್ಮ ಟೈಮ್ ಮೇಲೆ ಕಂಟ್ರೋಲ್ ಕೊಡುತ್ತೆ ಮತ್ತೆ ಯಾವ ಜನರು ತಮ್ಮ ಟೈಮ್ ಮೇಲೆ ಕಂಟ್ರೋಲ್ ಇರುತ್ತೋ ಅವರು ಜಾಸ್ತಿ ಸಂತೋಷದಿಂದ ಇರ್ತಾರೆ ನೋಡಿ ಹಣ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಒಂದು ಖುಷಿ ಕೊಡುತ್ತೆ ಅದರಿಂದ ಕಂಟ್ರೋಲ್ ಆಗುತ್ತೆ ನೀವು ಯಾವ ದಿನ ಏನ್ ಮಾಡಬೇಕು ಎಲ್ಲಿಗೆ ಹೋಗಬೇಕು ಅಂತ ಮತ್ತೆ ನಂಬರ್ 8 ಇತ್ತು ಲಕ್ಸುರಿ ಇಸ್ ನಾರ್ಮಲ್ ನೆನಪಿಡಿ ಏನಾದ್ರೂ ನೀವು ತೋರಿಸ್ಕೊಳ್ಳೋದಕ್ಕೆ ಶೋ ಆಫ್ ಮಾಡೋದಕ್ಕೆ ಯಾವ್ದಾದ್ರೂ ವಸ್ತುನ ಖರೀದಿಸ್ತಿದ್ರೆ ಕಾರ್ನ ಶೋ ಆಫ್ ಮಾಡೋದಕ್ಕೆ ತಗೋತಿರೋ ಜನರಿಗೆ ಆಗ ಜನ ಅದರಿಂದ ಇಂಪ್ರೆಸ್ ಆಗೋದಿಲ್ಲ ಜನ ನಿಮ್ಮನ್ನ ನೋಡಲ್ಲ ನಿಮ್ಮ ಆ ಗಾಡಿನ ನೋಡ್ತಾರೆ ನೀವು ನಿಮ್ಮ ವ್ಯಾಲ್ಯೂನ ಹೆಚ್ಚಿಸಿ ಏನಾದ್ರೂ ನೀವು ನಡ್ಕೊಂಡು ಹೋದ್ರು ಜನ ನಿಮ್ಮನ್ನ ನೋಡ್ಬೇಕು ಸೈಕಲ್ ಅಲ್ಲೂ ಹೋದ್ರು ಜನ ನಿಮ್ಮನ್ನ ನೋಡ್ಬೇಕು ನಿಮ್ಮ ವ್ಯಾಲ್ಯೂ ಆ ಕಾರ್ನ ವ್ಯಾಲ್ಯೂಗಿಂತ ತುಂಬಾ ಜಾಸ್ತಿ ಇರಬೇಕು ನಿಮ್ಮ ವ್ಯಾಲ್ಯೂನ ಹೆಚ್ಚಿಸಿ ಬಾಕಿ ಎಲ್ಲಾ ವಸ್ತು ನಾರ್ಮಲ್ ಇದೆಲ್ಲ ಬರುತ್ತೆ ಹೋಗುತ್ತೆ ಇದೆಲ್ಲ ಟ್ಯಾಕ್ಸ್ ಉಳಿಸೋ ವಸ್ತುಗಳು ನಿಮಗೆ ಅನ್ಸುತ್ತೆ ಇದು ಶೋ ಆಫ್ ಮಾಡುವಂತದ್ದು ಬದಲಿಗೆ ಇದು ಟ್ಯಾಕ್ಸ್ ಉಳಿಸೋ ವಸ್ತುಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಬುಕ್ ಸಮರಿ ಬೇಕು ಅಂತ ಮತ್ತೆ ಚಾನೆಲ್ ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ